ಒಂದು ವಿಭಿನ್ನವಾಗಿರುವಂತ ಕತೆ, ವಿಭಿನ್ನವಾಗಿರುವಂತ ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡು ನಿರ್ದೇಶನ ಮಾಡುವ ನಿರ್ದೇಶನ ಶೈಲಿಯನ್ನು ಹೊಂದಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಕೇವಲ ಟಿ ಎನ್ ಸೀತಾರಾಮ್ ಅವರು. ಇವರು ನಿರ್ದೇಶನ ಮಾಡಿರುವಂತ ಕಿರುತೆರೆ ಧಾರಾವಾಹಿಗಳು ಒಂದ ಎರಡ ದಶಕಗಳ ಕಾಲ ಪ್ರಸಾರ ಆಗಿತ್ತು. ಈಗಲೂ ಕೂಡ ಇವರ ಧಾರಾವಾಹಿಯನ್ನು ಮೆಲುಕು ಹಾಕುತ್ತಾರೆ. 72 ವರ್ಷದ ಹಿರಿಯ ನಿರ್ದೇಶಕ ಟಿ ಎನ್ ಸೀತಾರಾಮ್ ಈಗಲೂ ಕೂಡ ನಿರ್ದೇಶನ ಮಾಡಲು ರೆಡಿಯಾಗಿರ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಡೆಡಿಕೇಶನ್ ಉಂಟು. 1983 ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಸಿನಿಮಾದಲ್ಲಿ ನಟನೆ ಮಾಡಿದ್ರು. 92 ಬಂದಂತ ಮಾನಸ ಸರೋವರ ಸಿನಿಮಾಗೆ ಡೈಲಾಗ್ ಅನ್ನ ಇವರೇ ಬರೆದಿರೋದು. ಇವರು ಕೇವಲ ನಿರ್ದೇಶನ ಮಾಡುವುದಿಲ್ಲ, ಜೊತೆಗೆ ನಟನೆ ಮಾಡ್ತಾರೆ, ಕಥೆಯನ್ನು ಕೂಡ ಬರೀತಾರೆ, ಡೈಲಾಗ್ ಬರೀತಾರೆ, ಸಿನಿಮಾ ಹೀಗೆ ತೆಗಿಬೇಕೆಂಬುದನ್ನು ಕೂಡ ಹೇಳಿಕೊಡ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಟಿ ಎನ್ ಸೀತಾರಾಮ್ ಸರ್ ಅವರು. ಮೊದಲ ಧಾರಾವಾಹಿ ಇವರದ್ದು ಪ್ರಸಾರವಾಗಿದ್ದು ದೂರದರ್ಶನದಲ್ಲಿ 1990 ಮಾಯಾಮೃಗ ಧಾರಾವಾಹಿಯನ್ನು ನೀವು ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರು ಕೊನೆಯದಾಗಿ ನಟಿಸಿ ನಿರ್ದೇಶನ ಮಾಡಿರುವಂತಹ ಧಾರಾವಾಹಿ ಯಾವುದು ಅಂದ್ರೆ ಅದು ಮಗಳು ಜನಕಿ. ಇದು ಸುಮಾರು 2 ವರ್ಷಗಳ ಕಾಲ ಪ್ರಸಾರ ಆಯಿತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಧಾರಾವಾಹಿಯನ್ನು ಅರ್ಧಕ್ಕೆ ನಿಲ್ಲಿಸಿದರು. ಆದರೂ ಕೂಡ ಈ ಧಾರಾವಾಹಿ ಸೂಪರ್ ಆಗಿತ್ತು. ಈಗಲೂ ಕೂಡ ಮಗಳು ಜನಕಿ ಧಾರಾವಾಹಿಯನ್ನು ಎಲ್ಲರೂ ಕೂಡ ಮಿಸ್ ಮಾಡ್ಕೋತಾರೆ. ಇವರ ಪತ್ನಿಯನ್ನ ನೀವಿಲ್ಲಿ ಗಮನಿಸಬಹುದು, ಸುಂದರವಾದಂತಹ ಫ್ಯಾಮಿಲಿ. ಇವರ ಪತ್ನಿಯ ಹೆಸರು ಗೀತಾ ಅಂತ. ನಿಮ್ಗೂ ಟಿ ಎನ್ ಸೀತಾರಾಮ್ ಸರ್ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.